ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಕಿಚನ್ ಕಿಚನ್ಗೆ ಸ್ವಾಗತ ಇವತ್ತಿನ ರೀ ನಾವ್ರಿ ಚಾ ಜೊತೆ ತಿನ್ನುವಂತಹ ಬಿಸಿ ಬಿಸಿ ಆಗಿರುವಂತಹ ಹೆಸರು ಕಾಳಿನ ವಡೆನ ಮಾಡಿ ತೋರ್ಸತಿವ್ರಿ ಇದ್ನ ಈವ್ನಿಂಗ್ ನೀವು ಸ್ನಾಕ್ಸ್ ಮಾಡ್ಕೋಬಹುದ್ರಿ ಮತ್ತ ತುಂಬಾ ಈಜಿಯಾಗಿ ಸಿಂಪಲ್ ಆಗಿ ಮಾಡ್ಕೋಬಹುದ್ರಿ ಇದ್ನ ಬಿಸಿ ಬಿಸಿ ಚಾ ಜೊತೆ ನೀವು ಈವ್ನಿಂಗ್ ಮಕ್ಕಳಿಗೆ ಮಾಡಿ ಎಲ್ಲಾ ಖಾಲಿ ಮಾಡ್ತಾರಿ ಅಷ್ಟ್ ಕ್ರಿಸ್ಪಿಯಾಗಿ ತುಂಬಾ ಈಜಿಯಾಗಿ ಸುಲಭವಾಗಿ ನಾವು ಹೆಸರು ಕಾಳಿನ ವಡೆನ ಮಾಡ್ಬೋದ್ರಿ ಅದ್ನ ಯಾವ ರೀತಿ ಮಾಡೋದಂತ ನಾನ್ ಇವತ್ರಿ ತೇಳ್ಕೊಡತೇನ್ರೀ ಮತ್ತ ಹೆಸರು ಕಾಳು ತಿನ್ನೋದ್ರಿಂದ ನೆನ್ಸಿ ಡೈಲಿ ಏನಾಗತೇತ್ರಿ ಅಹ್ ಹೆಲ್ತ್ಗೂ ಚಲೋರಿ ಅದ್ನ ಯಾವ ರೀತಿ ಮಾಡೋದಂತ ನೋಡೋಣ ಬರ್ರಿ ಮದ್ಲಗ ನಾನ್ ಇಲ್ರಿ ಹೆಸರು ಕಾಳನ್ನ ನೆನ್ಸಿಟ್ಕೊಂಡಿನ ಇದ್ ಬಿಸಿನೀರ್ ಅಲ್ಲಿ ಒನ್ ಅವರ್ ಜಲ್ದಿ ರೀ ಬಿಸಿನೀರ್ನಾಗೂ ನೆನ್ಸಿರ ನಡಿತೇತ್ರಿ ನೋಡ್ರಿ ಈ ತರಾರಿ ಕಾಳು ಚೆನ್ನಾಗಿ ನೆನಿಬೇಕ್ರಿ ನಾನ್ ಇಲ್ರಿ ಒಂದ್ ಕಪ್ ಆಗುವಷ್ಟ ಕಾಳನ್ನ ಹೆಸರು ಕಾಳನ್ನ ನೆನ್ಸಿಟ್ಕೊಂಡಿನ್ರೀ ಈಗ ಇನ್ನೊಂದ್ ಮಿಕ್ಸಿ ಜಾರ್ಗ ಏನ್ ರೀ ಒಂದ್ ಅರ್ಧ ಈರುಳ್ಳಿ ಕಟ್ ಮಾಡಿ ರೀ ಆಮೇಲೆ ಸ್ವಲ್ಪ ಶುಂಠಿ ಹಾಕೊಂಡೇನ್ರಿ ರೀ ಒಂದ್ ಟೇಬಲ್ ಸ್ಪೂನ್ ಆಗೋಷ್ಟ ಜೀರಿಗೆ ಜೀರ್ಗೆ ಹಾಕೋಬೇಕ್ರಿ ಆಮೇಲ್ರಿ ಒಂದ್ ಎರಡ ಒನ ಮೆಣಸಿನ್ಕಾಯಿ ಹಾಕಿ ಏನ್ ಮಾಡ್ಬೇಕ್ರಿ ಇದ್ನ ಸ್ವಲ್ಪ ನೀರ್ ಹಾಕೊಂಡ ತರಿ ತರಿಯಾಗಿ ರುಬ್ಕೊಬೇಕ್ರಿ ಪೂರತಿ ನುಣ್ಣಗ ರುಬ್ಕೋಬಾರದ್ರಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ್ರ ಏನಾಗ್ತೇತ್ರಿ ಆಗ್ತತ್ರಿ ಹೆಸರು ಕಾಳಿ ಒಡೆ ಗರಿ ಗರಿಯಾಗಿ ಟೇಸ್ಟ್ ಚೆನ್ನಾಗ್ ಬರ್ತವ್ರಿ ನೋಡ್ರಿ ಈ ತರ ರುಬ್ಕೊಂಡ್ರಿ ನಾವ್ ಈಗ ಏನ್ ನೆನ್ಸಿಟ್ಕೊಂಡಿದ್ವಿಲ್ರಿ ಹೆಸರು ಕಾಳನ್ನ ಅದ್ನ ಇದ್ರೊಳಗ್ ಹಾಕ್ಬೇಕ್ರಿ ಸ್ವಲ್ಪ ಅರಿಶಿನ್ ಪುಡಿ ಹಾಕೊಂಡ್ ಇನ್ರೀ ಆಮೇಲೆ ಈಗ ಹೆಸರು ಕಾಳನ್ನ ಇದ್ರೊಳಗ ಸೇರ್ಸ್ಕೊಂಡ್ ನುಣ್ಣಗ ಏನ್ ಮಾಡ್ಬೇಕ್ರಿ ಸ್ವಲ್ಪ ರುಬ್ಕೊಬೇಕ್ರಿ ಪೂರ್ತಿ ಸಣ್ಣ ರುಬ್ಕೊಬಾರ್ದ್ರಿ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡ್ರೆ ಏನಾಗ್ತದ್ರಿ ಅಹ್ ವಡೆ ಚೆನ್ನಾಗ್ ಬರ್ತವ್ರಿ ನಾನಿಲ್ಲಿ ಸಣ್ಣ ಮಿಕ್ಸಿ ಜಾರ್ ಇರೋದ್ರಿಂದ ಈಗ ಸ್ವಲ್ಪ ಸ್ವಲ್ಪ ಹಾಕೋತೇನ್ರೀ ಎಲ್ಲಾನು ಹಾಕೊಂಡು ಒಂದೆರಡು ಮನ್ ಸೀನ್ಕಾಯಿ ಜಾಸ್ತಿ ಹಾಕೊಂಡು ಎಲ್ಲಾನು ಒಮ್ಮೆ ರುಬ್ಕೊಬೋದ್ರಿ ನೋಡ್ರಿ ಇದ್ನ ತರಿ ತರಿಯಾಗಿ ಏನ್ ಮಾಡ್ತೀನಿ ರುಬ್ಕೋತೇನ್ರಿ ಸ್ವಲ್ಪ ನೋಡ್ರಿ ಈ ತರ ಈಗ ಹೆಸರು ಕಾಳನ್ನೆಲ್ಲಾ ರುಬ್ಕೊಂಡೇನ್ರಿ ನೋಡ್ರಿ ಈ ತರ ಪೇಸ್ಟ್ ಆಗ್ಬೇಕ್ರಿ ಪೂರ್ತಿ ಸ ನುಣ್ಣಗ ರುಬ್ಕೋಬಾರದ್ರಿ ಸ್ವಲ್ಪ ಈ ತರ ತರಿ ತರಿಯಾಗಿ ರುಬ್ಕೊಂಡ್ರಿ ಈಗ ಇದ್ನ ಒಂದ ಪಾತ್ರೆಗೆ ಹಾಕೊಂಡ್ರಿ ನೋಡ್ರಿ ಏನ್ ಪೇಸ್ಟ್ ರೆಡಿ ಅಲ್ರಿ ಹೆಸರು ಕಾಳದ್ ಅದ್ ನಿನ್ ಒಂದ್ ಬೌಲ್ ಗೆ ಈ ಹೆಸರ್ ಕಾಳ ಜಲ್ದಿ ನೆನಿಬೇಕಾದ್ರ ನೀವ ಬಿಸಿ ಬಿಸಿನೀರ್ನಾಗ ಫುಲ್ ಬಿಸಿ ಇರ್ಬೇಕ ನೀರ್ ಆ ಬಿಸಿನೀರ್ನ ಹಾಕಿ ನೆನಸಿ ಮಾಡ್ಬೋದ್ರಿ ಇಲ್ಲಾದ್ರ ಒಂದ್ ತಾಸ ಹೆಸರ್ ಕಾಳನ್ನ ನೆನಸಿ ಕೂಡ ನೀವು ಮೊದ್ಲ ಈ ತರ ರೆಡಿ ಮಾಡ್ಕೊಂಡ್ರು ನಡಿತೇತ್ರಿ ನೀವ ಜಲ್ದಿ ನೆನೆಬೇಕಾದ್ರೆ ಏನ್ ಮಾಡ್ಬೇಕ್ರಿ ಬಿಸಿನೀರ್ನ ಹಾಕಿ ನೆನ್ಸ್ಕೊಬೇಕ್ರಿ ಈಗ ಒಂದ್ ಸ್ವಲ್ಪ ನಾನ್ರಿ ಹೆಸರು ಕಾಳನ್ನ ತಗದಿಟ್ಕೊಂಡಿನ್ರಿ ಅದ್ನ ಇದ್ರೊಳಗ ಸೇರ್ಸತಿನ್ರೀ ಇದ್ ಹೆಸರ್ ಕಾಳ್ ಹಾಕೋದ್ರಿಂದ ತಿನ್ನುವಾಗ ಬಾಯಾಗ ಬರ್ತಾವ್ರಿ ತುಂಬಾ ರುಚಿಯಾಗಿ ಹತ್ತಾವ್ರಿ ಈಗ ಇನ್ನೊಂದ್ ಈರುಳ್ಳಿನ ಮೀಡಿಯಂ ಸೈಜ್ ಈರುಳ್ಳಿನ ಸಂದ ಕಟ್ ಮಾಡ್ಕೊಂಡಿನ್ರೀ ಅದ್ನ ಇದ್ರೊಳಗ ಸೇರ್ಸ್ಕೊಂಡೇನ್ರೀ ಹಾಗೆ ಒಂದ್ ಎರಡ ಹಸಿ ಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿನ್ರೀ ಅದ್ನು ಸೇರ್ಸ್ಕೊಂಡಿನ್ರೀ ಆಮೇಲೆ ಒಂದ್ ಸ್ವಲ್ಪ ಕೊತಂಬರಿ ಸೊಪ್ಪು ಹಾಕೊಂಡ ಈಗ ಮಿಕ್ಸ್ ಮಾಡ್ಕೊಬೇಕ್ರಿ ಚೆನ್ನಾಗಿ ನೀವ್ ಇದ್ರೊಳಗ ಸಬ್ಬಸ್ಕಿ ಪಲ್ಯನೂ ಹಾಕೋಬಹುದ್ರಿ ತುಂಬಾ ಟೇಸ್ಟ್ ಬರ್ತೇತ್ರಿ ಅಹ್ ಇದ್ದಷ್ಟು ಹಾಕು ಮಾಡ್ರು ಮಾಡ್ರೂ ಚೆನ್ನಾಗ್ ಬರ್ತಾವ್ರಿ ನೋಡ್ರಿ ಇದನ್ನೆಲ್ಲ ಈಗ ಚೆಂದ ಮಿಕ್ಸ್ ಮಾಡ್ಕೊಬೇಕ್ರಿ ಈಗ ಇದಕ್ಕ ಮೇನ್ ಸೀಕ್ರೆಟ್ ಅಂದ್ರ ಏನ್ರಿ ಇಲ್ಲಿ ಅಕ್ಕಿ ಹಿಟ್ಟನ್ನ ಹಾಕೋತೇನ್ರಿ ಒಂದ್ ಎರಡರಿಂದ ಮೂರ್ ಚಮಚ ಆಗುವಷ್ಟ ಅಕ್ಕಿ ಹಿಟ್ಟನ್ನ ಹಾಕೋದೇನೆ ಅಕ್ಕಿ ಹಿಟ್ಟ ಯಾಕೆ ಹಾಕೋಬೇಕಂದ್ರಿ ಅಹ್ ಹೆಸರುಕಾಳಿನ ವಡೆ ತುಂಬಾ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬರ್ಬೇಕಾದ್ರೆ ನಾವ್ ಇಲ್ಲಿ ಅಕ್ಕಿ ಹಿಟ್ಟನ ಯೂಸ್ ಮಾಡ್ತೇವ್ರಿ ಈಗ ನಾನ್ ಅಕ್ಕಿ ಹಿಟ್ಟನ್ನ ಹಾಕಿ ಏನ್ ಮಾಡ್ತೇನೆ ರೀ ಸ್ವಲ್ಪ ಉಪ್ಪನ್ನು ಹಾಕಿ ರುಚಿಗೆ ತಕ್ಕಷ್ಟ ಎಲ್ಲಾ ಸೇರ್ಸಿ ಏನ್ ಮಾಡ್ಬೇಕ್ರಿ ಚಂದಂಗ್ ಎಲ್ಲಾ ಮಿಕ್ಸ್ ಮಾಡ್ಕೊಬೇಕ್ರಿ ಈ ತರ ಕೈಯಿಂದ ಎಲ್ಲಾ ಕಲಸ್ಕೋರದ್ ಅಂದ್ರೆ ಏನಾಗ್ತತ್ರಿ ಎಲ್ಲಾ ಚೆನ್ನಾಗಿ ಅಕ್ಕಿ ಹಿಟ್ಟ ಎಲ್ಲಾ ಹೆಸರ ಕಾಳು ಒಳಗ ಮಿಕ್ಸ್ ಆಗ್ತೇತ್ರಿ ನೋಡ್ರಿ ಈ ತರ ಉಳ್ಳಿ ಮಾಡ್ಕೋದ್ರಿ ಸ್ವಲ್ಪ ಇದ ಕೈಗ ಅಂಟಾಕತಲ್ರಿ ಇಷ್ಟ ತೆಳಗಿರ್ಬೇಕ್ರಿ ಪೂರಾ ಗಟ್ಟಿ ಮಾಡಿದ್ರೆ ವಡೆ ತೆಳುವಾಗಿ ಕ್ರಿಸ್ಪಿಯಾಗಿ ಬರಂಗಿಲ್ಲರಿ ಅದಕ್ಕ ಸ್ವಲ್ಪ ಅಷ್ಟ ಅಳತೆಯಿಂದ ಮಾಡ್ಕೊಂಡ್ರಿ ನಾನ್ ಇಲ್ಲಿ ಒಂದ್ ಪಾತ್ರೆ ಇಟ್ಕೊಂಡೇನ್ರೀ ಅದ್ರ ಮ್ಯಾಗ ಸ್ವಲ್ಪ ಎಣ್ಣಿ ಅಹ್ ಏನ್ ಮಾಡೇನ್ರಿ ಪ್ಲಾಸ್ಟಿಕ್ ಕವರ್ ಅನ್ನ ಹಾಕಿ ಸ್ವಲ್ಪ ಎಣ್ಣಿ ಹಚ್ಚಿ ಈ ತರ ಮೀಡಿಯಂ size ಅಲ್ಲಿ ಉರುಳ್ಳಿ ಮಾಡ್ಕೊಂಡಿನ್ರೀ ಸ್ವಲ್ಪ ಎಣ್ಣೆ ಹಚ್ಚಿ ಈ ತರ ನೀವ್ ತಟ್ಟಿದ್ರ ಅನ್ ಹೆಸರುಕಾಳೆನ ವಡೆ ರೆಡಿ ಆಗ್ತವ್ ಇಲ್ಲಾ ನೀವು ಕೈ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಕೈಲೇನೆ ತಟ್ರಿ ಎಣ್ಣೆ ಒಳಗ ಬಿಟ್ರೂ ನಡಿತೇತ್ರಿ ಎರಡೂ ರೀತಿಯ ಸುಲಭ ಈಜಿ ಆಗಿ ಮಾಡ್ಕೋಬೋದ್ರಿ ಈ ತರ ಮಾಡ್ಕೊಂಡ್ ಹಿಂಗ್ ತಗದ್ರ ರೀ ತುಂಬಾ ನೋಡ್ರಿ ಎಷ್ಟ್ ಚೆನ್ನಾಗಿ ಏನಾಗ್ತವ್ರಿ ವಡೆ ಬರ್ತವ್ರಿ ನೀವ್ ಇಷ್ಟ ಮೀಡಿಯಮ್ ಅಲ್ಲಿ ಮಾಡಿದ್ರ ವಡೆ ತಿನ್ನಕ ರುಚಿ ಆಗ್ತಾವ್ರಿ ಅದಕ್ಕ ಸ್ವಲ್ಪ ಪೂರಾ ದಪ್ಪನ ಮಾಡ್ಬೋದ್ರಿ ಈ ತರ ಮಾಡೋದ್ರಿಂದ ಏನಾಗ್ತೇತ್ರಿ ಎಣ್ಣೆ ಒಳಗ ಕರಿಯುವಾಗ ಒಳಗಡೆ ಸೈಡ್ ಎಲ್ಲಾ ಚೆನ್ನಾಗ್ ಬೇಯ್ತಾವ್ರಿ ಅದ್ ಅದಕ್ಕ ನೀವ್ ಇಟ್ಟ ಮೀಡಿಯಂ ಸೈಜ್ ಅಲ್ಲಿ ಈ ತರ ವಡೆನ ತಟ್ಕೋಬೇಕ್ರಿ ನಾ ಈಗ ರೆಡಿ ಮಾಡ್ಕೊಂಡೇನ್ರಿ ಇಲ್ಲಿ ಎಣ್ಣೆನೂ ಬಿಸಿ ಆಗ ಕಿಟ್ಟೇನ್ರೀ ಎಣ್ಣೆ ಬಿಸಿ ಆಗೇತ್ರಿ ಈಗ ಅದಕ್ಕ ನಾನ್ ವಡೆನ ಹಾಕತೇನ್ರಿ ಈಗ ಮೊದ್ಲಿಗೆ ಒಂದ್ ವಡೆನ ಬಿಟ್ಟ ಬಿಟ್ಟ ತಕ್ಷಣ ಏನ್ ಮಾಡ್ಬಂದ್ರಿ ಒಂದ್ ಎರಡ್ ನಿಮಿಷ ಹಂಗ ಬಿಡ್ಬೇಕ್ರಿ ಆಮೇಲೆ ಈ ತರ ನೀವು ಚಮಚಲೆ ತಿರಸ್ ಹಾಕ್ಬೇಕ್ರಿ ಸ್ವಲ್ಪ ಅಂದ್ರ ಕೆಳಗಡೆ ಸೈಡ್ ಎಲ್ಲಾ ಚೆನ್ನಾಗಿ ಫ್ರೈ ಆಗ್ಬೇಕ್ರಿ ಎಣ್ಣಿನು ಅಹ್ ಬಾಳ ಕಾದಿರ್ಬೇಕ್ರಿ ಅಂದ್ರೆ ಏನಾಗ್ತೇತ್ರಿ ಫ್ರೈ ಆಗ್ತಾವ್ರಿ ಚೆನ್ನಾಗಿ ಇಲ್ಲಿವರೆಗೂ ನೋಡ್ರಿ ಗೋಲ್ಡನ್ ಬ್ರೌನ್ ಫುಲ್ ಕೆಂಪಗಾಗುವವರೆಗೂ ನೀವ ಕರಿಬೇಕ್ರಿ ಸಲಾ ನಾನು ಮತ್ತ ಒಡೆ ಮತ್ತ ಎಲ್ಲಾನು ನೋಡ್ರಿ ಈ ತರ ಒಂದೊಂದಾಗಿ ನೀವು ತಟ್ಟಿ ಬಿಟ್ರಿ ಒಂದ್ ಪ್ಲಾಸ್ಟಿಕ್ ಕವರ್ ಅಥವಾ ನೀವ್ ಬಟರ್ ಪೇಪರ್ ಮೇಲೂನು ತಟ್ಟಿ ಏನ್ ಮಾಡ್ಬೋದ್ರಿ ಈ ತರ ವಡೆನ ಬಿಡ್ಬೋದ್ರಿ ನೋಡ್ರಿ ಇದನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈಗ ಎಣ್ಣಿ ಕಾದೇತ್ರಿ ಅದ್ನ ತಿರ್ಸ್ಕೋತ ಏನ್ ಮಾಡ್ಬೇಕ್ರಿ ಕಲರ್ ಚೇಂಜ್ ಆಗುವವರೆಗೂ ಫುಲ್ ಕೆಂಪಗಾಗ್ತವ್ರಲ್ರಿ ಅಲ್ಲಿವರೆಗೂ ನೀವ್ ಫ್ರೈ ಮಾಡ್ಕೋಬೇಕ ರೀ ಒಳಗಡೆನು ಎಲ್ಲಾ ಚೆನ್ನಾಗಿ ಫ್ರೈ ರೀ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡ್ ನೀವ್ ಈ ತರ ತಿರಸ್ಕೊತ ಏನ್ ಮಾಡ್ಬೇಕ್ರಿ ಅದ್ನ ಹೆಸರುಕಾಳಿನ ವಡೆನ ಫ್ರೈ ಮಾಡ್ಕೋಬೇಕಾಗತೇತ್ರಿ ಅಂದ್ರೆ ಏನಾಗ್ತವ್ರಿ ಎಲ್ಲಾ ಕ್ರಿಸ್ಪಿ ಆಗಿ ಚೆನ್ನಾಗಿ ಒಳಗಡೆನೂ ಚೆನ್ನಾಗಿ ಬೇಯ್ತಾವ್ರಿ ನೋಡ್ರಿ ಈಗ ಕಲರ್ ಚೇಂಜ್ ಆಗಕ್ ಬಂದಾವ್ರಿ ಈ ತರ ಆದ ತಕ್ಷಣ ನೀವ್ ಏನ್ ಮಾಡ್ಬೇಕ್ರಿ ಒಡೆನ ತಗಿಬೇಕ್ರಿ ನೋಡ್ರಿ ತುಂಬಾ ಬಿಸಿ ಬಿಸಿ ತಿನ್ನಕ ಟೀ ಜೊತೆ ಅಂತೂ ಬಾಳ ಚಾ ಮಸ್ತ್ ಅತ್ತವ್ರಿ ನೋಡ್ರಿ ಹೆಸರು ಕಾಳಿನ ಒಡೆ ರೆಡಿ ಆಗಿದಾವ್ರಿ ನೀವು ಈವ್ನಿಂಗ್ ಟೈಮ್ ಇದನ್ನ ಚಾ ಮತ್ತ ಹೆಸರ್ ಕಾಳಿನ ವಡೆ ತಿಂದು ರುಚಿ ನೋಡ್ರಿ ಬಾಳ ಈಜಿ ಐತ್ರಿ ನೀವ್ ಸಲಾ ಟ್ರೈ ಮಾಡಿ ನೋಡ್ರಿ ಹೇಗಿದೆ ಅಂತ ನಮ್ಗ ಕಮೆಂಟ್ ಮೂಲಕ ತಿಳಿಸ್ರಿ ಹಾಗೆ ನಮ್ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಬಿಸಿ ಬಿಸಿ ಹೆಸರು ಕಾಳಿನ ವಡೆ ರೆಡಿ ಆಗೇತ್ರಿ ನಾನು ಒಂದ್ ಇಲ್ಲಿ ತೋರಿಸ್ತೇನೆ ತೋರ್ಸ್ತೇನೆ ನೋಡ್ರಿ ಒಳಗಡೆನು ಎಲ್ಲಾ ಚೆನ್ನಾಗಿ ಏನಾಗ್ಯಾವ್ರಿ ಬೇಯಿಸಿಕೊಂಡ್ರಿ ಅಂದ್ರ ಫ್ರೈ ಮಾಡ್ಕೊಂಡಿದ್ರಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡ್ ಮಾಡ್ಕೊಂಡ್ರಿಂದ ಒಳಗಡೆನು ಎಲ್ಲಾ ಚೆನ್ನಾಗಿ ಬೇಯ್ದವ್ರಿ ತುಂಬಾ ಕ್ರಿಸ್ಪಿ ಆಗಿ ಬಂದವ್ರಿ ಟೇಸ್ಟ್ ಕೂಡ ಅಷ್ಟ ಚೆನ್ನಾಗಿ ಬರ್ತಾವ್ರಿ ನೋಡ್ರಿ ಈ ತರ ಬಿಸಿ ಬಿಸಿ ಹೆಸ್ರು ಕಾಳೆ ನೋಡಿ ರೆಡಿ ಆಗೈತ್ರಿ ಮತ್ರಿ ನಾವ್ರಿ ಹೊಸ ಅಡಿಗೆಯೊಂದಿಗೆ ಮತ್ತೆ ಭೇಟಿ ಆಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು